ಮೊಲ ಎಲ್ಲಿರಬೇಕೋ ಅಲ್ಲಿದೆ ಎಂದ ಜಯಂತ್ ಗಂಡನ ಮಾತಿಗೆ ಬಿಕ್ಕಿ ಬಿಕ್ಕಿ ಅತ್ತ ಲಕ್ಷ್ಮೀ ಲಕ್ಷ್ಮೀನಿವಾಸ ಧಾರಾವಾಹಿ ಹೆಂಡತಿಯ ಬೇಸರ ನೀಗಿಸಲು ಜಯಂತ್ ಅವಳಿಗೆ ಮುದ್ದಾದ ಮೊಲದ ಮರಿಯನ್ನು ತಂದುಕೊಡುತ್ತಾನೆ ಆದರೆ ಮೊಲ ಬಂದಾಗಿನಿಂದ ಜಾನವಿ ಅದರ ಜೊತೆ ಹೆಚ್ಚು ಸಮಯ ಕಳೆಯುವುದನ್ನು ನೋಡಿ ಜಯಂತನಿಗೆ ಸಹಿಸಿಕೊಳ್ಳಲಾಗುವುದಿಲ್ಲ ಅದನ್ನು ಪೆಟ್ಕೇರ್ಗೆ ಬಿಟ್ಟು ಬರುತ್ತಾನೆ ಆ ವಿಚಾರ ತಿಳಿಯದ ಜಾನವಿ ಮೊಲವನ್ನು ಎಲ್ಲ ಕಡೆ ಹುಡುಕ್ತಾಳೆ ಜಾನವಿ ಮೊಲ ಹುಡುಕುವಾಗ ಕುಕ್ಕರ್ ಸೀಟಿ ಕೂಗುತ್ತದೆ ಅದನ್ನು ಕೇಳಿ ಜಾನವಿ ಭಯದಿಂದ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಮುಚ್ಚಳ ತೆಗೆಯುತ್ತಾಳೆ ಅದರಲ್ಲಿ ಅನ್ನ ಇದ್ದಿದ್ದನ್ನು ನೋಡಿ ನಿಟ್ಟುಸಿರು ಬಿಡ್ತಾಳೆ ನೀವು ಮೊಲದ ಬಗ್ಗೆ ಹೆದರುವ ಅಗತ್ಯವಿಲ್ಲ ಅದು ಎಲ್ಲಿರಬೇಕೋ ಅಲ್ಲಿದೆ ಎನ್ನುತ್ತಾನೆ ಅದರ ಅರ್ಥ ಏನು ಎನ್ನುತ್ತಾಳೆ ನಮ್ಮಿಬ್ಬರ ನಡುವೆ ಯಾರು ಬಂದರೂ ಇಷ್ಟವಾಗುವುದಿಲ್ಲ ಎಂದು ನನಗೆ ಗೊತ್ತು ಅದಕ್ಕಾಗಿ ನಾನು ಅದನ್ನು ಪೆಟ್ಕೇರಿಗೆ ಬಿಟ್ಟು ಬಂದಿದ್ದೇನೆ ಎನ್ನುತ್ತಾನೆ ನನಗೆ ಬಹಳ ಕಷ್ಟವಾಗ್ತಿದೆ ಮೊಲ ಬಂದಾಗಿನಿಂದ ನೀವು ನನ್ನ ಕಡೆ ಗಮನ ಕೊಡ್ತಿಲ್ಲ ನನಗೆ ಬಹಳ ಹಿಂಸೆ ಆಗ್ತಿದೆ ಎಂದು ಜಯಂತ್ ಹೇಳಿದಾಗ ಜಾನವಿ ಹಾಗೆಲ್ಲ ಆಗೋದಿಲ್ಲ ದಯವಿಟ್ಟು ಮೊಲವನ್ನು ವಾಪಸ್ ತಂದುಕೊಡಿ ಎಂದು ಕೇಳ್ತಾಳೆ ಅದು ಎಂದಿಗೂ ಸಾಧ್ಯ ಇಲ್ಲ ಎಂದು ಜಯಂತ್ ಹೇಳ್ತಾನೆ ರಾತ್ರಿ ನಿದ್ದೆ ಬಾರದೆ ಜಾನವಿ ಮೊಲದ ಬಗ್ಗೆ ಗಂಡನ ಬಗ್ಗೆ ಯೋಚಿಸ್ತಾಳೆ ಒಂಟಿಯಾಗಿದ್ದ ನನ್ನ ಬದುಕಲ್ಲಿ ಆ ಮೊಲ ಬಂತು ಅದರ ಬಳಿ ಎಲ್ಲವನ್ನು ಹೇಳ್ಕೊಳ್ತಿದ್ದೆ ಈಗ ಅದು ದೂರವಾಯಿತು ಎಂದು ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಮತ್ತೊಂದೆಡೆ ಅಪ್ಪನ ಪಾಸ್ಬುಕ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ನೋಡುವ ಸಂತೋಷ್ ಹೇಗಾದರೂ ಮಾಡಿ ಆ ಹಣವನ್ನು ಲಪಟಾಯಿಸುವ ಪ್ಲ್ಯಾನ್ ಮಾಡ್ತಾನೆ ಇದೇ ಯೋಚನೆಯಲ್ಲಿರುವ ಸಂತೋಷ್ ಹೆಂಡತಿ ವೀಣಾ ಮಾತನಾಡಿಸ್ತಾಳೆ ಕೆಲಸದಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಎಂದು ಕೇಳ್ತಾಳೆ ಇದೇ ಸರಿಯಾದ ಸಮಯ ಎಂದುಕೊಳ್ಳುವ ಸಂತೋಷ್ ನಮ್ಮದು ಚಿಟ್ ಫಂಡ್ ಅಲ್ವಾ ನಾನು ಹಣ ಕಟ್ಟಲು ಹೋಗುವಾಗ ಯಾರೋ ಕಳ್ಳರು ಅದನ್ನು ಲಪಟಾಯಿಸ್ಕೊಂಡು ಹೋಗಿಬಿಟ್ರು ಒಂದಲ್ಲ ಎರಡಲ್ಲ ಐದು ಲಕ್ಷ ಹಣ ನಾನು ಕಟ್ಟದಿದ್ದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಎಂದು ನಾಟಕವಾಡ್ತಾನೆ ಇದನ್ನು ಕೇಳಿದ ವೀಣಾ ಅಳುತ್ತಲೇ ಅತ್ತೆ ಮಾವನಿಗೆ ವಿಚಾರ ತಿಳಿಸ್ತಾಳೆ ಮನೆಯವರೆಲ್ಲ ಕರೆಯುವ ಲಕ್ಷ್ಮಿ ಎಲ್ಲರೂ ಸ್ವಲ್ಪ ಹಣ ನೀಡಿದರೆ ಸಂತೋಷ್ಗೆ ಸಹಾಯವಾಗುತ್ತದೆ ಎನ್ನುತ್ತಾಳೆ ಆದರೆ ಯಾರೂ ಮುಂದೆ ಬರೋದಿಲ್ಲ ರಾತ್ರಿ ಶ್ರೀನಿವಾಸ್ ಲಕ್ಷ್ಮಿ ಜೊತೆ ಮಾತನಾಡುವಾಗ ಯಾರೂ ಹಣ ಕೊಡದಿದ್ದರೆ ನನ್ನ ಪಿ ಎಫ್ ಹಣವನ್ನೇ ಸಂತೋಷ್ಗೆ ಕೊಡುತ್ತೇನೆ ಎನ್ನುತ್ತಾನೆ ಭಾವನಾಗಿ ದೇವಸ್ಥಾನದ ಪ್ರಸಾದ ತಂದು ಕೊಡುವ ಸಿದ್ದೇಗೌಡ ಮತ್ತೊಂದೆಡೆ ಸಿದ್ದೇಗೌಡರು ಭಾವನಾಗಿ ದೇವಸ್ಥಾನದ ಪ್ರಸಾದ ತಂದು ಕೊಡುತ್ತಾನೆ ಅದು ಪ್ರಸಾದ ಆಗಿದ್ದಕ್ಕೆ ಭಾವನ ತೆಗೆದುಕೊಂಡು ತಿನ್ನುತ್ತಾಳೆ ಇನ್ನು ಇಲ್ಲೇ ಏಕೆ ನಿಂತಿದ್ದೀರಿ ನನಗೆ ಲಾಲಿ ಹಾಡಿ ಮಲಗಿಸುವಂತೆ ನಿಮ್ಮ ಅಮ್ಮ ಹೇಳಿದ್ರ ಎಂದು ಕೇಳ್ತಾಳೆ ಆ ಭಾಗ್ಯ ನನಗಿಲ್ಲ ಬರಬೇಕು ಎಂದು ಸಿದ್ದೇಗೌಡ ಹೇಳ್ತಾನೆ ಇವರು ದೇವಸ್ಥಾನದ ಪ್ರಸಾದ ಆಗಿದ್ದಕ್ಕೆ ತಿಂತಿದ್ದಾರೆ ಮನೆಯಲ್ಲಿ ಪ್ರತಿದಿನ ಊಟ ಮಾಡುವಂತೆ ಏನಾದರೂ ಮಾಡಬೇಕು ಎಂದು ಯೋಚಿಸ್ತಾನೆ